సకల శాస్త్రంబులు సంపటంబులు రాసి సకల శాస్త్రంబులు సంపటంబులు రాసి చదువు నేర్తరో స్థావు తెలియలే అందరే సకల శాస్త్రన్నె బరీతారే సంపటలు బరీతారు ಸಕಲ ಶಾಸ್ತ್ರಗಳನ್ನೆಲ್ಲ ಬರೆದು ಸಂಪುಟಗಳೆಲ್ಲ ಬರೆದು ಗ್ರಂಥಗಳೆಲ್ಲ ಬರೆದು ಪಂಚಾಂಗಗಳೆಲ್ಲ ಬರೀತಾರೆ ಅಂದರೆ ಎಲ್ಲ ಬರೆದರೂ ಸಹಿತ ಸಾವು ಯಾವಾಗ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಇವ್ರಿಗೆ ಐವತ್ತು ವರ್ಷ ಆಗಿರ್ತಾರೆ ಮಗನ ಇಪ್ಪತ್ತು ವರ್ಷದ ಟಕ್ಕನ್ ಸತ್ತೋಗ್ಬಿಡ್ತಾರೆ ಶಾಸ್ತ್ರಗಳು ಸಂಪುಟಗಳು ಪಂಚಾಂಗಗಳು ಜ್ಯೋತಿಷ್ಯಗಳು ಎಲ್ಲ ಬರೀತಾರೆ ಎಲ್ಲ ಬರೆದಿದ್ದೀರಿ ತುಂಬಿಟ್ಟಿದ್ದೀರಿ ಗ್ರಂಥಗಳು ಆದರೆ ನೀನಾಗಲಿ ನಿನ್ನ ಮಗುವಾಗಲಿ ತೀರ್ಕೊಳ್ಳೋಂಥ ಸಮಯ ಯಾಕೆ ಗೊತ್ತಾಗಿಲ್ಲ ನಿನಗೆ ಗೊತ್ತಾಗಲ್ಲ ಅದು ಅಂತ ಹೇಳ್ಬಿಟ್ರು ತಾತಯ್ಯನವರು ವಿಚಾರವನ್ನು ಹೇಳ್ತಾ ಇದ್ದಾರೆ ಸಕಲಶೋಸ್ತ್ರೊಂಬುಲು ರಾಸಿ ಸಂಪುಟುಲು ರಾಸಿ ಸ್ತಾವು ತೆಲಿಯಲೇರು ತಮ್ಮ ಸ್ಥಾವು ತೆಲಿಯನೇ ಚದು ವೇಟಿ ಚದುವು ರಾನಾದ ಎಣ ಕವಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ಪುರಾಣಗಳು ಮಾಡಿ ಇಷ್ಟೆಲ್ಲ ಪುರಾಣಗಳು ಹೇಳಿ ನಿಮ್ಮ ಸಾವು ತಿಳ್ಕೊಳಕ್ಕಾಗ್ದಂಥ ಒಂದು ಎಜುಕೇಷನ್ ಇದು ನೀನು ಎಷ್ಟೇ ಬರಿಬೋದು ಎಷ್ಟೇ ಓದಿರ್ಬೋದು ನಿನ್ನ ಸಾವು ತಿಳ್ಕೊಳ್ಳೋಕ್ಕಾಗಲ್ಲ ನಿನ್ನ ಕೈಯಲ್ಲಿ ಅಂತ ಬರೆದು ಬಿಟ್ಟರು ತಾತ್ನವ್ರು ತಮ್ಮ ಸಾವು ತೆಲೀನಿ ಚೆದು ಏಟು ಚೆದುರಾ ಅಂದರೆ ನಿನ್ನ ಸಾವು ನೀನು ತಿಳ್ಕೊಳ್ಳೋಕ್ಕಾಗ್ದಂಥ ಎಜುಕೇಷನ್ ಎಂಥ ಎಜುಕೇಷನ್ ಅಯ್ಯ ಏನಕ್ಕೆ ಅದು ಅಂತ ಕೇಳಿದ್ರು ಹೇಳಿದ್ರು ತಾತ್ನ ಇಲ್ಲಿ ಬರೆದ್ರು ಯಾವಾಗಲೂ ಯಾಕೆಂದರೆ ನಮ್ಮ ಸಾವು ನಮ್ಮ ಸ್ಥಿತಿ ನಮ್ಮ ಗತಿ ಸಾವು ಸ್ಥಿತಿ ಗತಿ ಈ ವಿಚಾರಗಳು ತಿಳ್ಕೊಬೇಕಾದ್ರೆ ನಿನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು ನೀನು ಕ್ಲೀನಾಗಿ ತಿಳ್ಕೊಬೇಕು ನಿನ್ನ ವಿಚಾರಗಳು ನಿನಗೆ ಅರ್ಥ ಆಗಬೇಕು ನೀನು ಯಾರು ಅಂತ ನಿನಗೆ ತಿಳಿಬೇಕು ಗ್ರಂಥಗಳು ಬರಿಬೋದು ಪುರಾಣಗಳು ಬರಿಬೋದು ಕಥೆಗಳು ಮಾಡ್ಬೋದು ಅರಿಕತೆಗಳು ಹೇಳ್ಬಹುದು ನೀವು ಏನಕ್ಕೋಸ್ಕರ ಅದು ಉದರ ನಿಮಿತ್ತಂ ಬಹುಕೃತ ವೇಷ್ ಅಂತ ಈ ಹೊಟ್ಟೆಪಾಡುಗೋಸ್ಕರ ಇವೆಲ್ಲ ಕಣಿಗಳು ಅಂತ ಹೇಳ್ಬಿಡುತ್ತ ಈ ಕಣಿಗಳೆಲ್ಲ ಏನು ನಡೆಯಲ್ಲಪ್ಪ ಇದು ತುಂಬ ವಿಸ್ತಾರವಾಗಿದೆ ವಿಚಾರ ಇದನ್ನು ಅರ್ಥ ಮಾಡ್ಕೊಳ್ರಿ ಗುರುವನ್ನು ಕಾಣ್ರಿ ಗುರುವಿಂದ ವಿಚಾರವನ್ನು ತಿಳ್ಕೊಳ್ರಿ ನೀವು ಯಾರು ಅಂತ ಮೊದಲು ತಿಳ್ಕೊಳ್ರಿ ನೀವು ಯಾರು ಅಂತ ತಿಳ್ಕೊಬೇಕು ಆವಾಗ ನಿಮಗೆ ಇದರ ಅರಿವಾಗುತ್ತೆ ಯಾಕೆಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಿರಬಹುದು ತಾತ್ನೋರಾಗಿರಬಹುದು ಇನ್ನು ಮಹಾನ್ ಮಹಾನ್ ವ್ಯಕ್ತಿಗಳು ಎಷ್ಟೋ ಸಾವಿರಾರು ಜನ ಇದ್ದಾರೆ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿಯೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಲ್ಲರನ್ನು ಕರೆಸಿ ಸಿದ್ದಯ್ಯನನ್ನು ಒಬ್ಬ ಥರ ಕಳಿಸಿ ಇವನು ಎಷ್ಟು ಮಾತ್ರ ನನ್ನಲ್ಲಿ ಶಿಷ್ಯನ ರೆಡಿಯಾಗಿದ್ದಾನೆ ಅಂತಕ್ಕಂಥ ಅರಿವು ಮೂಡಿಸೋದಕ್ಕೋಸ್ಕರ ಮುಂಚೆನೇ ಅವರು ಜೀವಸಮಾಧಿ ಆದಂಥವರು ಸಣ್ಣ ಸಾವು ಈ ರೀತಿ ಇರುತ್ತೆ ಅಂತ ಹೇಳಿದವರು ಒಳಗಡೆಗೋಗಿ ಮತ್ತೆ ಮೇಲಕ್ಕೆ ಬಂದು ಕೆಲವು ವಿಚಾರಗಳನ್ನು ತಿಳಿಸಿದಂಥ ಮಹನ್ನೀರು ಅವರು ಅರ್ಥ ಮಾಡಿಕೊಂಡಿದ್ರು ಅಂಥ ಮಹನ್ನೀರು ಅದನ್ನು ಗುರುಪರಂಪರೆಯಲ್ಲಿ ಸಿಗುತ್ತೆ ಇದಕ್ಕೆ ಹಾದಿ ದಾರಿ ಹಾದಿ ಅಂದರೆ ದಾರಿ ಸಿಗುತ್ತೆ ತಮ್ಮತಾವು ತೆರಿಗೆನೇ ಚದು ಏಟು ಚದುವರ ಅಂತ ಹೇಳಿದ್ದು ಅದಕ್ಕೋಸ್ಕರ ನಮ್ಮ ಸಾವು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಜುಕೇಷನ್ ಆಗ್ಬೋದು ವಿದ್ಯೆ ಬುದ್ಧಿ ಆಗ್ಬೋದು ಜ್ಞಾನ ಆಗ್ಬೋದು ಆಸ್ತಿ ಅಂತಸ್ತು ಐಶ್ವರ್ಯಗಳಾಗಿರ್ಬೋದು ಏನಕ್ಕೆ ಅಂತ ಕೇಳಿದರು ನಮ್ಮ ಹೇಳಿದರು ಕೇಳಿದರು ಹೇಳಿದರು ಎರಡೂ ತಾತಯ್ಯನವರು ಅಲ್ಲಿ ಬರೆದರು ಭಗವಂತನ ಅಮರನಾರಾಯಣ ದಿವ್ಯ ಜ್ಞಾನದಿಂದ ದಿವ್ಯ ಸ್ವರೂಪದಿಂದ ದಿವ್ಯ ದೃಷ್ಟಿಯಿಂದ ಅವರ ದೃಷ್ಟಿ ಇವರಲ್ಲಿತ್ತು ಅವರ ಪ್ರೇರಣೆ ಇವರಲ್ಲಿತ್ತು ಅವರ ಚೈತನ್ಯ ಇವರಲ್ಲಿತ್ತು ಅವರನ್ನು ಅಷ್ಟೊಂದು ಕೊಂಡಾಡಿದರು ಅಷ್ಟೊಂದು ಭಕ್ತರಾಗಿದ್ದರು ಅವರಲ್ಲಿ ಲೀನವಾಗಿದ್ದರು ಅವರೇ ಇವರು ಇವರೇ ಅವರು ಅಂತಾಗಿದ್ದರು ಅಮರನಾರಾಯಣನ್ ಸಖ ಅರಮಹಾತ್ಮ ಅಧಿಕ ಭವಭಂಗ ಕೈವರಂ ಭೀಮಲಿಂಗ ಅಂತ ಹೇಳಿದ್ವಿ ಹಿಂದೆ ಅಮರ ಸಖ ಅಮರನಾರಾಯಣನಿಗೆ ಗೆಳೆಯನಾಗಿದ್ದ ಅಯ್ಯಪ್ಪ ಗೆಳೆಯ ಅಮರ ಸಖ ಸಕ ಮಹಾತ್ಮ ಅಧಿಕ ಭವಭಂಗ ಕೈವರಂ ಭೀಮಲಿಂಗ ಅಂದರೆ ಆ ವಿಚಾರವಾಗಿ ಅವರ ಗೆಳೆಯನಾಗಿದ್ದರಿಂದ ಅಷ್ಟು ಆಗಬೇಕು ಗುರು ಶಿಷ್ಯರು ಆ ರೀತಿ ಗೆಳೆಯರಾಗಿರಬೇಕು ಅವರೇ ಗುರು ಇವರೇ ಶಿಷ್ಯರು ಯಾರು ಅಮರನಾರಾಯಣ ಸ್ವಾಮಿನೇ ಅವರಿಗೆ ಗುರು ಅವರ ಗುರುಗಳು ಅಮರನಾರಾಯಣ ಸ್ವಾಮಿನೇ ಅವರ ಗುರುಗಳು ಪರದೇಶ ಸ್ವಾಮೂಲ ಮೂಲ ಪಟ್ಟುಗ ಪಟ್ಟೋಗ ನೆರನಮ್ಮವೇ ಅನ್ನೋದು ಇನ್ನುವ ಪೆನುಗನ್ನು ಅಜ್ಞಾನ ತಿಮಿರಮಲು ಆ ಕ್ಷಣ ತೊಲಗಿಂತನೇ ಅಂತ ಒಂದು ವಿಚಾರ ಇದೆ ತಾತಯ್ಯನವರ ವಿಚಾರದಲ್ಲಿ ಅಲ್ಲಿ ಅವರು ಗುರು ಯಾರು ಅಂತಕ್ಕಂಥ ವಿಚಾರ ಆ ವಿಚಾರದಲ್ಲಿ ಸಿಗುತ್ತೆ ಅದು ಮುಂದಿನ ವಿಚಾರ ಇಲ್ಲಿ ಏನು ಹೇಳಿದ್ರು నమ్మవు తిళ్ళదే ఇతం ఎజుకేషన్ ఆగోదు విద్య బుద్ధి ఏనకప్ప అంత బర తాతయ్యవ్ తమవు తెలియని చదువు ఏటి చదువురు అనాథ బ్రహ్మాంద నారాయణ కవి అంతి ముందుకు ఏమో బరితాయిదారు తాతయ్యవరు ముందుకు బరీత బచారా నతీన నిమగే కర్పూర పరిమళం ఉప్పు కలిసిన చడను కర్పూర పరిమళం ఉప్పు కలిసిన చడును నారికేళము చెరసునా నాభియము సర్జనుడు దుర్జనుని సహవాసము చెడు నాయనాద బ్రహ్మానందారాయణ కవి నాద నాద బ్రహ్మానంద బ్రహ్మానంద నాద్రహ్మానంద్రహ్మానందారాయణ కవి నారేయణ కవి ನಾದ ಬ್ರಹ್ಮ ನಾದ ಬ್ರಹ್ಮಾನಂದ ನಾದ ಬ್ರಹ್ಮಾನಂದ ನಾದ ಅಂತಕ್ಕಂಥದ್ದಕ್ಕೆ ಒಂದು ಅರ್ಥ ಬ್ರಹ್ಮ ನಾದ ಬ್ರಹ್ಮ ನಾದ ಬ್ರಹ್ಮದಲ್ಲಿ ಆನಂದ ನಾದ ಬ್ರಹ್ಮಾನಂದ ನಾದ ಬ್ರಹ್ಮಾನಂದ ನಾರಾಯಣ ಕವಿ ಅಂತಕ್ಕಂಥ ಒಂದು ಮಹಾನುಭಾವ ಯಾರು ನಮ್ಮ ಸದ್ಗುರು ತಾತಯ್ಯನವರು ನಾರಾಯಣಪ್ಪನವರು ಅಂತ ಮಹನೀಯರು జ్ఞాని ఏం హతీ కర్పూర పరిమళ కర్పూర పరిమళం ఉప్పు కలిసినా చెడును చెడును కర్పూర పరిమళ ఉప్పు కలిసిన చెడును నారికేళము చెరుసనా నాబియము సర్జనుడు ధుర్జనుని ಸಹವಾಸಮು ಚಡುನಾಯನಾದ ಬ್ರಹ್ಮಾನಂದ ನಾರಾಯಣ ಕವಿ ಯಾಕಂದರೆ ತನ್ನನ್ನು ತಾನು ತಿಳ್ಕೊಂಡಿರ್ತಕ್ಕಂಥವನು ತರ್ಕ ಹತ್ರ ಜೊತೆ ಸೇರಲ್ಲ ಅವನು ಅವರ ಹತ್ರ ಇರಲ್ಲ ಅವನು ವಿಚಾರವಂತ ವಿಚಾರಧಾರೆ ಗೊತ್ತಿರತಕ್ಕಂಥವನು ಕೆಲಸಕ್ಕೆ ಬರದೆ ವಿಚಾರಗಳು ಬೇಕಾದಷ್ಟು ಮಾತಾಡ್ತಾ ಇರ್ತಾರೆ ಅಲ್ಲಿ ಸೇರಲ್ಲ ಅವನು ನಮಗಿದು ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೊಟ್ಟೋಗ್ತಾನ ಆದರೆ ಇದ್ರ ವಿಚಾರ ಏನು ಕರ್ಪೂರ ಪರಿಮಳ ಉಪ್ಪು ಕಲಸಿನ ಆಚಡನು ಕರ್ಪೂರ ಪರಿಮಳ ಉಪ್ಪು ಸೇರಿಸಿ ಒಂದೇ ರೀತಿ ಒಂದೇ ಕಲರ್ ಇರ್ತೈತೆ ಉಪ್ಪುನೂ ಕರ್ಪೂರ ಆದರೆ ಅದರ ಬೇ ಅದರ ವಿಚಾರ ಬೇರೆ ಇದರ ವಿಚಾರಧಾರೆನೇ ಬೇರೆ ಆ ರೀತಿಯಾಗಿ ನಾರಿಕೇಳಮ ಚರ್ಸು ನಾ ನಾರಿಕೇಳಮ್ಮ ಅಂದರೆ ತೆಂಗಿನಕಾಯಿ ಅದು ಕೆಡಲ್ಲ ಅದರ ಲೀಟ್ರ್ ಕೆಡಲ್ಲ ಇದರ ಲೀಟ್ರ್ ಕೆಡಲ್ಲ ಬ್ರಹ್ಮಾನಂದ ನಾರಾಯಣ ಕವಿ

ಏಯ್ ಏನೇ ಹಂಗೆ ಹೋಗ್ತಾಯಿದ್ದೀನಿ ನೀ ನಾವು ಮಾತಾಡ್ತಾ ಇದ್ರೆ ಅಂದರೆ ಏನೂ ಇಲ್ಲ ಗೊತ್ತಿಲ್ಲ ಸೊಮ್ಮೆ ನನಗೇನು ಗೊತ್ತಿಲ್ಲ ನನಗೇನು ಕೆಲಸ ಇದೆ ಅರ್ಜೆಂಟ್ ಹೋಗ್ತಾ ಇದ್ದೀನಿ ಅಂತ ಯಾಕೆಂದ್ರೆ ತರ್ಕಶಾಸ್ತ್ರ ಮನೆ ಏರಿಸಿ ತಾಮೆಗನ್ನಲೊಂದರು ತರ್ಕಂಬು ಕುಕ್ಕುಲ ಕೊಟ್ಲಾಟ್ರಾ ಅಂದರು ತರ್ಕ ಶಾಸ್ತ್ರಗಳನ್ನು ಕಲ್ತ್ಕೊಂಡು ತರ್ಕ ಮಾಡ್ತಕ್ಕಂಥದ್ದು ಕಲ್ತ್ಕೊಂಡು ನಾವೇ ದೊಡ್ಡವರು ಅಂತೇಳಿ ಆಮ ಬೀದಿನ ನಾಯಿಗಳ ನಾಲ್ಕು ಈ ಬೀದಿ ನಾಯಿಗಳನ್ನ ಸೇರಿಕೊಂಡ್ರೆ ಏನಾಗ್ತವೆ ಒಂದಕ್ಕೊಂದು ಕಿತ ರಕ್ತಗಳನ್ನು ಆ ರೀತಿ ಆಗ್ಬಿಡ್ತದಪ್ಪ ತರ್ಕಶಾಸ್ತ್ರವನ್ನು ಏರಿಸಿ ತಾಮೆ ಗನಲಂದರು ತರ್ಕಂಬ ಕುಕ್ಕುಲು ಕೊಟ್ಲಾಟ್ರ ಅಂದ ಯಾರು ತರ್ಕಶಾಸ್ತ್ರಗಳನ್ನು ಕಲ್ತ್ಕೊಂಡು ತರ್ಕವಾದಂಥ ವಿಚಾರಗಳನ್ನು ತಕರಾಲ್ ಮಾಡ್ತಾ ಇರ್ತಾರೋ ಅವರನ್ನು ಏನು ಮಾಡಿದ್ರು ನಾಯಿಗಳ ಜಗಳಪ್ಪ ಇದು ಅಂತೇಳಿ ತೀರ್ಮಾನ ಮಾಡಿಬಿಟ್ರು ತಾಪ್ನವರು ಆ ರೀತಿಯಾಗಿ ಸಜ್ಜನನು ಯಾವತ್ತೂ ದುಷ್ಟನ ಸಹವಾಸವನ್ನು ಅವನು ಮಾಡಲ್ಲ ಯಾಕಂದ್ರೆ ನನಗೆ ಕೇಳಿಸ್ತಾ ಇಲ್ಲಪ್ಪ ನೀವು ಮಾತಾಡ್ತಾ ಇರೋದು ನೀ ಇದನ್ನೇ ಏನಾದರೂ ಒಂದು ದುಷ್ಕೃತವಾದಂಥ ಮಾತನ್ನು ಹೇಳ್ಬಿಟ್ರು ಸಹಿತ ಅನ್ನೋದೇನು ನಾನು ಕೇಳಿಸಿಲ್ಲಪ್ಪ ಅಂತ ಹೋಗ್ತಾನೆ ನಿಜವಾದಂಥ ಸಜ್ಜನನು ಎಲ್ಲರೂ ಅಲ್ಲ ನಿಜವಾಗಿರ್ಬೇಕು ಅವನಲ್ಲಿ ನಿಜವಾದಂಥ ಜ್ಞಾನ ಇರಬೇಕು ಅವನಲ್ಲಿ ಅವನು ಆ ರೀತಿ ಮಾಡ್ತಾನೆ ಅಂತಕ್ಕಂಥ ಒಂದು ವಿಚಾರ ನಾದ ಬ್ರಹ್ಮಾನಂದ ನಾರಾಯಣ ಕವಿ ಮುಂದಕ್ಕೆ ಬರಿತಾ ಇದ್ದಾರೆ ತಾತಯ್ಯನವರು ಏನಂತ ಎಂಥ ವಿಚಾರವನ್ನು ಬರಿತಾ ಇದ್ದಾರೆ ವಧುರು ಕೊನಿ ಮುಂದೂರ ವಧುರು ಕೊನಿ ಮುಂದೂರ పూజలు జేసి జరుతులో పడుతురు జగతి జనలు ఏరుకొని ముందు రా రాజలు జేసి జరుతుల్లో పడుతురు జగతి జనలు ಇದರರ್ಥ ಏನಪ್ಪ ಅಂದರೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ತಂದೆ ತಾಯಿಗಳಾಗಬಹುದು ಅಣ್ಣಮ್ಮಂದ್ರಾಗಬಹುದು ಬೇಕಾದವರು ಇರ್ಬೋದು ಬೇಡದವ್ರು ಇರ್ಬೋದು ಅವರು ಬದುಕಿದ್ದಾಗ ನಾನಾ ರೀತಿ ತೊಂದರೆಗಳು ಕೊಡ್ತಾರೆ ಅವರಿಗೆ ನಾನಾ ರೀತಿ ಇಲ್ಲದಿದ್ದ ಚೇಷ್ಟೆಗಳೆಲ್ಲ ಎಲ್ಲಾಕು ಚೇಷ್ಟೆಗಳು ಎಲ್ಲಕ್ಕೂ ಹೊಗೆ ಬುದ್ಧಿಗಳೆಲ್ಲ ಮಾಡ್ತಾರೆ ಅವರು ಹೋಗ್ಬಿಟ್ಟ ಮೇಲೆ ಎತ್ಕೊಂಡೋಗಿ ಮಶಾನದಲ್ಲಿ ಮುಚ್ಬಿಟ್ಟಿರ್ತೀವಿ ಅಲ್ಲಿ ಹೇಳ್ತಾರೆ ತಾತಯ್ಯನವರು ಒದುರುಕೊ ಮುಂದೆ ರಾ ಏನೇನೋ ಪುರಾಣಗಳ ಪುಂಗುಗಳೆಲ್ಲ ಹೇಳ್ಕೊಂಡು ಆ ಸ್ಮಶಾನದಲ್ಲಿ ಪೂಜೆ ಮಾಡ್ತೀರಿ ಆ ಸುಮ್ಮನೆ ಅವರು ಸಮಾಧಿಗಳಿಗೆ ಒದುರುಕೊ ನಿ ಮುಂದಿರ ಹೊಲಿಕೆ ಪೂಜಲು ಜೇಸಿ ಝರಿತಿಲು ಪಡೆದ್ರು ಜಗತ್ತು ಜನರು ಆ ಸ್ಮಶಾನಕ್ಕೆ ಹೂಗಳು ಇನ್ನೊಂದು ಮತ್ತೊಂದು ಆಳು ಮೂಳು ಎಲ್ಲ ಹಾಕಿ ಬದುಕಿದ್ದಾಗ ಒಂದು ಲೋಟ ನೀರು ಕೊಡೋದಕ್ಕೆ ಏನೇನೋ ಬಾಧೆ ಅವ್ರ ವಿಚಾರಗಳೇ ಬೇರೆ ಆವಾಗ ಕೊಟ್ಟಿರೋರು ಎಷ್ಟೋ ಜನ ಇರ್ತಾರೆ ಕೊಡದೆ ಇರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಅಂತ ತಾತಯ್ಯನವ್ರು ಹೇಳಿರೋದು ನಾನು ಹೇಳ್ತಾ ಇರೋ ವಿಚಾರ ಅಲ್ಲ ಇದು ತಾತಯ್ಯನವ್ರು ಹೇಳಿ ಬರೆದಿರ್ತಕ್ಕಂಥ ವಿಚಾರ ಇದು ನಾದಬ್ರಹ್ಮಾನಂದ ನಾರಾಯಣ ಕವಿ ಶತಕದಲ್ಲಿ ಈ ವಿಚಾರ ಬರೆದಿರ್ತಕ್ಕಂಥ ವಿಚಾರ ಇದು ಆದರೆ ಒದುರುಕೊ ಮುಂದಿರ ಹೊಲಿಕೆ ಪೂಜಲು ಜಯಿಸಿ ಜರಿತಿಲ್ಲೋ ಪಡೆದ್ರು ಜಗತಿ ಜನಲು ಈ ಜಗತ್ತಲ್ಲಿರ್ತಕ್ಕಂಥ ಜನಗಳು ಸುಮ್ ಸುಮ್ನೆ ಹೋಗಿ ಅಲ್ಲಿ ಆ ಒಲಿಕೆಗಳಿಗೆ ಪೂಜೆ ಮಾಡ್ತಾ ಆ ಸಮಾಧಿಗಳಿಗೆ ಒಲಿಕೆ ಪೂಜವಲ್ಲ ವಚ್ಚೇದಿ ಏಮಿರಾ ನಾದ ಬ್ರಹ್ಮಾನಂದ ನಾರಾಯಣ ಕವಿ ಆ ಸಮಾಧಿ ಪೂಜೆಯಿಂದ ನಿಮಗೆ ಲಾಭ ಆದರೂ ಏನಯ್ಯಾ ಬುದ್ಧಿ ಇಲ್ಲೇನಪ್ಪ ನಿಮ್ಗೆ ನಾದ ಅಂದ ನಾರಾಯಣ ಕವಿ ಏನಕ್ಕೆ ಕಯ ಮಾಡ್ತೀರಿ ಏನಕ್ಕೆ ಮಾಡ್ತಾ ಇರೋದು ಅದಕ್ಕೆ ಪೂಜೆ ಅಂತ ಕೇಳಿದ್ದಾರೆ ಹಂಗೆ ಹೇಳಿದ್ದಾರೆ ತಾತಯ್ಯನವರು ಸಂಪ್ರದಾಯದಂತೆ ಮಾಡ್ತಾಯಿದ್ದೀವಿ ಅದು ಬೇರೆ ವಿಚಾರ ಈ ರೀತಿ ಬರೆದ್ರು ತಾತಯ್ಯನವರು ಮುಂದಕ್ಕೆ ನಾವು ವಿಚಾರವನ್ನು ತಿಳ್ಕೋಬೇಕು ನಾವು ಆದರೆ ಮನುಷ್ಯನು ಪ್ರಾಣಿಯಾಗಲಿ ಪಕ್ಷಿ ಆಗಲಿ ಬದುಕಿದ್ದಾಗ ಅದರಲ್ಲಿ ಆತ್ಮ ಇದೆ ಪ್ರಾಣವಾಯು ಇದೆ ಅದಕ್ಕೆ ಸಂಬಂಧಪಟ್ಟಿದ್ದು ಪರಮಾತ್ಮ ಇದ್ದಾನೆ ಅವರಿಗೆ ಎಷ್ಟು ಸೇವೆ ಮಾಡಿದ್ರು ಎಷ್ಟು ದಾನ ಮಾಡಿದ್ರು ಎಷ್ಟು ಒಂದು ಸೌಕರ್ಯ ಮಾಡಿದ್ರು ಅಷ್ಟು ಇವನಿಗೆ ಪುಣ್ಯ ಇದೆ ಅಂತ ಅರ್ಧರ ಅರ್ಥ ಸುಮ್ಮನೆ ಹೋದ ಮೇಲೆ ನೀವು ಅವೊಂದು ಆ ಅಸ್ಥಿಪಂಜರಕ್ಕೆ ಏನಕ್ಕೆ ಪೂಜೆ ಮಾಡಿ ಏನು ಮಾಡ್ತೀರಯ್ಯ ನೀವು ಕೋಳಿ ಕೊಯ್ಕೊಂಡು ತಿಂದ ಆ ಮೂಳೆಗಳಲ್ಲಿ ಬಿಸಾಕಿರ್ತೀರಿ ಅವೆಲ್ಲ ಎತ್ಕೊಂಬಂದು ಮೋರಿನಲ್ಲಿರೋ ಮೂಳೆಗಳು ತಟ್ಟೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ದಂಗೆ ಇದ್ರ ಅರ್ಥ ಅಂತ ತಾತಿನವರು ಬರೆದು